ನಮಸ್ಕಾರ ಸ್ನೇಹಿತರೆ, ಗೃಹಿಣಿ ಚಾನೆಲ್ಗೆ ಸುಸ್ವಾಗತ. ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆಯಲ್ವ, ಅದನ್ನು ಪ್ರೆಸ್ ಮಾಡಿ. ಆಗ ಬೆಲ್ ಐಕಾನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆಗ ಆಲ್ ಅನ್ನೋ ಆಪ್ಷನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಅದೇ ರೀತಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಇದೆಯಲ್ವ, ಅದನ್ನು ಪ್ರೆಸ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಮತ್ತು ನಿಮ್ಗೆ ಇನ್ನೂ ಯಾವ ರೀತಿ ವಿಡಿಯೋಗಳು ಬೇಕು ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಆಗ ನಾನು ಅದೇ ರೀತಿ ವಿಡಿಯೋಗಳನ್ನು ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಪಾನಿವರ್ಕ್ ಬಗ್ಗೆ ವಿವರವಾಗಿ ಹೇಳಿದ್ದೀನಿ. ಈ ಪಾನಿವರ್ಕ್ನ ಎಲ್ಲೆಲ್ಲಿ ಉಪಯೋಗಿಸ್ತಾರೆ ಅಂತ ಈ ವಿಡಿಯೋದ ಕೊನೆಗೆ ಹೇಳಿದ್ದೀನಿ. ಪಾನಿವರ್ಕ್ ಹಾಕಲಿಕ್ಕೆ ಈ ರೀತಿ ಡಿಸೈನ ಪೆನ್ ಅಥವಾ ಪೆನ್ಸಿಲ್ನಲ್ಲಿ ಬಿಡಿಸಿಟ್ಕೊಂಡಿದ್ದೆ. ಸಿಲ್ಕ್ ಥ್ರೆಡ್ ಅಂತ ಇದ್ಕೊಂಡಿದ್ದೆ. 14 ನಂಬರ್ ಸ್ಟೀಲ್ ಕ್ರೋಶ ಅಂತ ಇದ್ಕೊಂಡಿದ್ದೆ. ಇದು ವರ್ಕ್ ನೀಟಾಗಿ ಹಾಕಲಿಕ್ಕೆ ಮತ್ತು ಬೇಗ ಬೇಗ ಹಾಕಲಿಕ್ಕೆ ಸುಲಭ ಆಗಲಿ ಅಂತ ಕ್ರೋಶನ ಈ ರೀತಿ ಸಿಲ್ಕ್ ಥ್ರೆಡನ್ನು ಮತ್ತು ಫ್ಯಾಬ್ರಿಕ್ ಗ್ಲೂ ಉಪಯೋಗಿಸಿ ಮಾಡಿ ಇಟ್ಕೊಂಡಿದ್ದೆ. ಇದು ಯಾವ ರೀತಿ ಮಾಡಬೇಕು ಅಂತ ಈಗಾಗಲೇ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ನೀವು ಬೇಕಾದರೆ ಅಲ್ಲಿ ನೋಡಿಬಿಟ್ಟು ಮಾಡ್ಕೊಳ್ಳಿ. ಸಿಲ್ಕ್ ಥ್ರೆಡ್ನ ಎರಡರಳೆ ತೆಗೆದುಕೊಂಡುಬಿಟ್ಟು ತುದಿಗೊಂದು ನಾಟ್ ಹಾಕ್ಕೊಳ್ಳಿ. ಇಲ್ಲಿಂದ ನಾನು ಸಿಲ್ಕ್ ಥ್ರೆಡನ್ನು ಮೇಲುಗಡೆ ತೆಗೆದುಕೊಳ್ತಾ ಇದ್ದೀನಿ. ಪಾನಿವರ್ಕ್ ಅಂದರೆ ಚೈನ್ ಸ್ಟಿಚ್ ಆಗಿದೆ, ಆದಷ್ಟು ಸಣ್ಣ ಸಣ್ಣಗೆ ಚೈನ್ ಸ್ಟಿಚ್ಚನ್ನು ಹಾಕಬೇಕಾಗತ್ತೆ. ನಿಮಗೆ ಚೈನ್ ಸ್ಟಿಚ್ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ಆದಲ್ಲಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚೈನ್ ಸ್ಟಿಚಿನ ವಿಡಿಯೋನು ಕೂಡ ಇದೆ, ಅದನ್ನು ನೋಡಿಬಿಟ್ಟು ಚೈನನ್ನು ಸಣ್ಣದಾಗಿ ಅಂದರೆ ಹತ್ತಿರ ಹಾಕಿದಾಗೆ ಪಾನಿವರ್ಕ್ ಸುಂದರವಾಗಿ ಕಾಣಿಸುತ್ತೆ. ಸಾಧಾರಣವಾಗಿ ದ ದ ಅನ್ನೋ ರೀತಿ ಶೇಪ್ನಲ್ಲಿ ನೋಡಿ ಡಿಸೈನ್ ಬಿಡಿಸಿದ್ದೀನಲ್ವ, ಅದೇ ರೀತಿ ಶೇಪ್ನಲ್ಲೇ ಬಿಡಿಸ್ಕೊಳ್ಬೇಕು. ಮೊದಲು ಪ್ರಾಕ್ಟೀಸ್ ಮಾಡುವಾಗ ಈ ರೀತಿ ಡಿಸೈನ್ ಬಿಡಿಸ್ಕೊಳ್ಳಿ, ಆಮೇಲೆ ಪ್ರಾಕ್ಟೀಸ್ ಆದಮೇಲೆ ಡಿಸೈನಿನ ಅವಶ್ಯಕತೆ ಬರಲ್ಲ. ಇದೇ ರೀತಿ ಡಿಸೈನ್ನಲ್ಲೇ ನೀವು ಚೈನ್ ಸ್ಟಿಚ್ಚನ್ನು ಹಾಕ್ತಾ ಹೋಗ್ಬೋದು. ಇಲ್ಲಿ ಪಾನಿವರ್ಕ್ನಲ್ಲಿ ಒಂದು ಕಡೆ ಸ್ಟಿಚ್ ಸ್ಟಾರ್ಟ್ ಮಾಡಿದ್ಮೇಲೆ ಏನೊಂದು ಎಳೆ ಇರುತ್ತಲ್ವ, ಆ ಎಳೆಗೆ ಇನ್ನೊಂದು ಕಡೆ ಟಚ್ ಆಗಬಾರ್ದು, ಹತ್ತಿರ ಹತ್ತಿರ ಬರಬೇಕು. ಆದರೆ ಎಲ್ಲೂ ಒಂದು ಸಾಲಿಗೆ ಇನ್ನೊಂದು ಸಾಲು ಟಚ್ ಆಗಬಾರ್ದು, ಮತ್ತು ಆದಷ್ಟು ಕರ್ವ್ ಕರ್ವ್ ರೀತಿಯೇ ಇರಬೇಕಾಗತ್ತೆ. ನೋಡಿ ಈ ರೀತಿ ಮಧ್ಯದಲ್ಲಿ ಗ್ಯಾಪ್ ಬಂದಾಗ ಪಾನಿವರ್ಕಲ್ಲಿ ಫಿಲ್ ಮಾಡಿದ್ರೆ ಬಹಳ ಸುಂದರವಾಗಿ ಕಾಣುತ್ತೆ. ಈ ವಿಡಿಯೋದಲ್ಲಿ ಪಾನಿವರ್ಕ್ ಮಾಡೋದನ್ನು ಸುಲಭವಾಗಿ ಹೇಗೆ ಮಾಡ್ಬೋದು ಅಂತ ವಿವರವಾಗಿ ಹೇಳಿದ್ದೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಅದೇ ರೀತಿ ಈ ವಿಡಿಯೋ ಇಷ್ಟ ಆದಲ್ಲಿ ಕೆಳಗಡೆ ಲೈಕ್ ಬಟನ್ ಪ್ರೆಸ್ ಮಾಡಿ. ನೀವು ಕೊಡೋ ಈ ಲೈಕ್ಸ್ ಮತ್ತು ಕಾಮೆಂಟ್ಗಳೇ ನನಗೆ ಈ ರೀತಿ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಸಿಕ್ಕಂತಾಗತ್ತೆ. ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು.